ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕೆ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಯಾವ ಥರ ವೆಜ್ ಬಿರಿಯಾನಿ ಮತ್ತು ಸಲಾಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಈ ವೆಜ್ ಬಿರಿಯಾನಿ ಮಾಡ್ಕೊಳ್ಬೋದು. ಆಗ ವೆಜ್ ಬಿರಿಯಾನಿಗೆ ಬೇಕಾಗಿರುವ ಸ್ವಲ್ಪ ವೆಜಿಟೇಬಲ್ಸ್ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದು ಯಾವುದಲ್ಲ ಅಂತ ಈಗ ಹೇಳ್ಕೊಡ್ತೀನಿ. 1 ಕಪ್ ಆಗುವಷ್ಟು ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಪೊಟ್ಯಾಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನಾನು ತಗೊಂಡಿರೋದು ಕ್ಯಾರೆಟು, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನಾನಿಲ್ಲಿ 1 ಕಪ್ ಆಗುವಷ್ಟು ಗ್ರೀನ್ ಪೀಸ್ ತಗೊಂಡಿದ್ದೀನಿ, ಇದು ಬೇಯಿಸಿ ಇಟ್ಟಿರೋದು. ಮತ್ತೊಂದು ಟೊಮ್ಯಾಟೊ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ, ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಟಿರೋದು. 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಮೆಣಸು ಜಾಸ್ತಿ ತಗೊಳ್ಬೋದು. ಇನ್ನು ಈ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಕುಕ್ಕರ್ ಬಿಸಿ ಆದ ನಂತರ ನಾನು ಇದಕ್ಕೊಂದು 5 ಟೇಬಲ್ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಒಂದು 4 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಎಣ್ಣೆ ಮಾತ್ರ ಸಾಕಿದರೆ ಎಣ್ಣೆ ಮಾತ್ರ ಯೂಸ್ ಮಾಡಿ ಮಾಡ್ಬೋದು, ಅಥವಾ ತುಪ್ಪ ಮಾತ್ರ ಸಾಕಿದರೆ ತುಪ್ಪ ಮಾತ್ರ ಯೂಸ್ ಮಾಡಿ ಮಾಡ್ಬೋದು, ಯಾವ ಥರ ಮಾಡಿದರೂ ತೊಂದರೆ ಇಲ್ಲ. ಇದು ಬಿಸಿಯಾದ ನಂತರ ಇದಕ್ಕೆ ನಾನೊಂದು 6 ಏಲಕ್ಕಿ ಹಾಕಿದ್ದೀನಿ. ನಂತರ ನಾನಿಲ್ಲಿ ಗ್ರಾಂಬು ಹಾಕಿದ್ದೀನಿ. ಇನ್ನು ನಾನು ಇದಕ್ಕೆ ಕಟ್ ಮಾಡಿಟ್ಟಿರುವ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಂತರ ಜಸ್ಟ್ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅದು ಫ್ರೈ ಆಗೋದೇನು ಬೇಡ, ಜಸ್ಟ್ ಒಮ್ಮೆ ಈ ಥರ ಮಾಡಿದರೆ ಸಾಕು. ಇನ್ನು ನಾವು ಕಟ್ ಮಾಡಿಟ್ಟಿರುವ ವೆಜಿಟೇಬಲ್ಸ್ ಹಾಕ್ಕೊಳ್ಬೇಕು ಇದಕ್ಕೆ. ಫಸ್ಟಿಗೆ ನಾನು ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಜಸ್ಟ್ ಒಮ್ಮೆ ಈ ಥರ ಮಿಕ್ಸ್ ಮಾಡಬೇಕು. ನಂತರ ನಾವು ಕಟ್ ಮಾಡಿರುವ ಬೀನ್ಸ್ ಹಾಕುವ. ಬೀನ್ಸ್ ಈ ಥರ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟು ಜಸ್ಟ್ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಪೊಟ್ಯಾಟೊ ಹಾಕ್ಕೊಳ್ಳುವ. ಇನ್ನು ನಾನು ಬೇಯಿಸಿ ಇಟ್ಟಿರುವ ಗ್ರೀನ್ ಪೀಸ್ ಹಾಕ್ತಾ ಇದ್ದೀನಿ. ನಂತರ ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ನಾನು 2 ಟೇಬಲ್ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲ ಹಾಕಿದ ನಂತರ ಈ ಥರ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಮಿಕ್ಸ್ ಮಾಡಿದ ನಂತರ ನಮಗೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳುವ. ನನಗೆ ಇಲ್ಲಿ 3 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಳೆದು ಇಟ್ಟಿದ್ದೀನಿ. ಇದರನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನೀರನ್ನು ಹಾಕಬೇಕು. ನಾನೀಗ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ನೀವು 1 ಗ್ಲಾಸ್ ಅಕ್ಕಿ ತೆಗೆದ್ರೆ 2 ಗ್ಲಾಸ್ ನೀರು ಹಾಕಿ. ನೀರು ಹಾಕಿದ ನಂತರ ನಾನೀಗ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಬಿರಿಯಾನಿಗೆ ಹಾಕುವ ಎಲೆಯನ್ನು ಹಾಕಿದ್ದೀನಿ, ಇದರ ಹೆಸರು ನನಗೆ ಸರಿ ಗೊತ್ತಿಲ್ಲ. ನಂತರ ನಾನು ಇದಕ್ಕೆ 2 ಚಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಂತರ ನಾನಿಲ್ಲಿ 5 ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ನಾನು ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ನಂತರ ಇದೆಲ್ಲವನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇನ್ನು ಇದರ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. 1 ವಿಸಿಲಾದ ನಂತರ ಇದನ್ನು ಓಪನ್ ಮಾಡ್ಬೋದು. ಈಗ 1 ವಿಸಿಲಾದ ನಂತರ 10 ನಿಮಿಷ ಕಳೆದ ನಂತರ ನಾನೀಗ ಮುಚ್ಚಳನ ತೆಗೆದಿದ್ದೀನಿ. ಟೇಸ್ಟಿ ಆಗಿರುವ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಈ ರೀತಿಯಲ್ಲೇ ಟ್ರೈ ಮಾಡಿ ನೋಡಿ. ಇನ್ನು ಇದಕ್ಕೆ ಬೇಕಾಗಿರೋ ಸಲಾಡ್ ಸಿಂಪಲ್ ಆಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಲಾಡಿಗೆ ಬೇಕಾಗಿ ನಾನಿಲ್ಲಿ ಟೊಮ್ಯಾಟೊ, ಕುಕ್ಕುಂಬರ್ ಮತ್ತು ಈರುಳ್ಳಿ ತಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ. ಈ ಥರ ಎಲ್ಲವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೀ ಕಟ್ ಮಾಡಿರೋದನ್ನು ಎಲ್ಲ ಒಂದು ಬೌಳಿಗೆ ಹಾಕ್ಕೊಳ್ವ. ಇನ್ನು ಇದಕ್ಕೆ 1 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನಾನೀಗ ಅರ್ಧ ಕಪ್ಪು ಕೂಡ ಮೊಸರು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸಲಾಡಿಗೆ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೋದು. ಈಗ ಸಲಾಡು ಕೂಡ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿರುವ ವೆಜ್ ಬಿರಿಯಾನಿ ಮತ್ತು ಸಲಾಡ್ ರೆಡಿಯಾಗಿದೆ. ನೀವು ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನು ಫ್ಯೂಚರ್ನಲ್ಲಿ ಅಪ್ಲೋಡ್ ಮಾಡುವಾಗಲೇ ನಿಮಗೆ ವೀಡಿಯೋಸಿನ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.